I did the bed. I let him go. ಮೊದಲು ನಾವಿದ್ದಿದ್ದು 4 ಜನ ಈಗ 7 ಜನ ಆಗಿದ್ದೀವಿ ಸೊ ಈ 3 ಜನ ಇನ್ಯಾರು ಅಂತ ಹೇಳಿದ್ರೆ ನೀವೇ ನೋಡ್ತಿರೋ ಹಾಗೆ ನಾಯಿ ಬೇಕು ಮತ್ತು ಆಮೆ ಆಮೆ ಇವತ್ತಿಗೂ ನಮ್ಮ ಮನೆಯಲ್ಲೇ ಇದೆ ಮನೆಯವರು ಹೊರಗಡೆ ಬಿಡಲಿಕ್ಕೆ ಅದನ್ನು ಇಷ್ಟಪಡ್ತಾ ಇಲ್ಲ ಇವಾಗಲೂ ಅದನ್ನು ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸ್ನಾನ ಮಾಡಿಸಿ ವಾಕಿಂಗ್ ಮಾಡಿಸಿ ಊಟ ಹಾಕಿ ಮೇಲೆ ಹೋಗ್ತಿದ್ದಾರೆ ಸೊ ನಮಗೆ ಹೆಚ್ಚಾಗಿ ಪ್ರಾಣಿ ಪಕ್ಷಿಯಿಂದ ತುಂಬಾ ಇಷ್ಟ ಅದರಲ್ಲೂ ಗಿಡಗಳಂದ್ರೆ ತುಂಬಾ ಇಷ್ಟ ಹಾಗಾಗಿ ನಮ್ಮ ಮನೆಯಲ್ಲಿ ನೀವು ಹೆಚ್ಚಾಗಿ ಗಿಡಗಳನ್ನು ನೋಡ್ಬೋದು ಕೆಲವು ದಿನಗಳ ಹಿಂದೆ ಇನ್ಸುಲಿನ್ ಲೀಫ್ ಬಗ್ಗೆ ನಾನು ಹೇಳಿ ತೋರಿಸಿದೆ ಆದರೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಈ ಗಿಡ ಹೇಗೆ ಬೆಳೆಯುತ್ತೆ ಅಂತ ಈ ರೀತಿ ಇದು ಉದ್ದಕ್ಕೆ ಒಂದು ಕಡ್ಡಿ ರೀತಿಯಲ್ಲಿ ಬೆಳೆಯುತ್ತೆ ಇದರಲ್ಲಿ ಸಾಕಷ್ಟು ಎಲೆಗಳೆಲ್ಲ ಬಿಟ್ಟಿದೆ ಹಾಗೆ ಇದು ವರ್ಷದಲ್ಲಿ ಒಂದೆರಡು ಸರ್ತಿ ಹೂ ಕೂಡ ಬೆಳೆಯುತ್ತೆ ಹಾಗೆ ಇದು ನೆಲದಲ್ಲಿ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಒಂದೇ ಒಂದು ಕಡ್ಡಿ ಹಾಕಿದ್ರೆ ಸಾಕು ತಾನಾಗೆ ಅದು ಹರಡ್ಕೊಳ್ತಾ ದೊಡ್ಡದಾಗಿ ಬೆಳೆಯುವಂಥ ಒಂದು ಗಿಡ ಅಂತಲೇ ಹೇಳ್ಬೋದು ನೀರು ಹಾಕಿಲ್ಲ ಅಂದು ಸಾಕಷ್ಟು ದಿನ ಇದು ಸರ್ವೈವ್ ಮಾಡುತ್ತೆ ಎಷ್ಟೇ ದುಡ್ಡು ಕೊಟ್ಟು ತಂದರೂ ಒಂದು ಖುಷಿ ಸಿಗಲ್ಲ ಈ ಥರ ಬೆಳೆದಿರೋವಂಥದ್ದನ್ನು ಬಳಸಿದಾಗ ಅದು ಹೂ ಇರಲಿ ಯಾವುದೇ ಆಗಿರಲಿ ಅದು ಒಂದಾಗಿದ್ದರೂ ಪರವಾಗಿಲ್ಲ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಮನೆಯವ್ರಿಗೆ ಇವತ್ತು ಚಿಪ್ಸ್ ಮಾಡಬೇಕು ಅಂತಲೇ ಇದನ್ನು ಕಿತ್ಕೊಂಡೆ ಸೊ ಇದು ರೋಡ್ ಸೈಡಲ್ಲಿ ಇರೋದ್ರಿಂದ ಸಾಕಷ್ಟು ಜನ ಕಣ್ಣು ಇದ್ರ ಮೇಲಿರುತ್ತೆ ಅಂತ ಹೇಳಿ ಇವತ್ತು ಒಂದೊಂದೇ ಕಿತ್ಕೊಂಡು ಹೋಗಿ ಇವರಿಗೆ ಒಂದ್ಸತಿ ಜ್ಯೂಸ್ ಮಾಡಿಕೊಡ್ತಿದ್ದೀನಿ ಒಂದ್ಸತಿ ಚಿಪ್ಸ್ ಮಾಡಿಕೊಡ್ತಿದ್ದೀನಿ ಹಾಗೆ ಮೆಣಸಿನಕಾಯಿ ಕೂಡ ಒಂದೇ ಒಂದು ಬಿಟ್ಟಿದೆ ನೋಡಿ ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸುಜಿತ್ಸ್ ಲೈಫ್ ಸ್ಟೈಲ್ ಹೇಗಿರಾ ನೀವೆಲ್ಲ ಚೆನ್ನಾಗಿರ ಅಂತ ಅನ್ನೋದು ನನ್ನ ಭಾವನೆ ಬೆಳಗ್ಗೆ ಆಗಲೇ 9 ಗಂಟೆ ಆಗಿದೆ 9 ಗಂಟೆಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಹೀಗಾಗಿದೆ ಅಂತಂದರೆ ಕೀ ಸ್ಟ್ಯಾಂಡ್ ಹೋಗ್ಬಿಟ್ಟು ಮಾಸ್ಕ್ ಸ್ಟ್ಯಾಂಡ್ ಆಗಿಬಿಟ್ಟಿದೆ ಬರೀ ಮಾಸ್ಕೇ ಕಾಣಿಸುತ್ತೆ ಇಲ್ಲಿ ಸೊ ಮಾಪ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಪ್ರಿಯಾ ಮೇಲಿಂದ ಓಡಿಸ್ಕೊಂಬಂದು ಅಲ್ಲಿ ಸ್ಟೇಜ್ ಮೇಲೆ ಇಟ್ಟಿದ್ದು ಈ ಫ್ಲೋರ್ ನಾನೇ ಓಡಿಸ್ಕೋಬೇಕೀಗ ಸೊ ಕೆಳಗಡೆ ಹೋಗಿ ಕ್ಲೀನ್ ಮಾಡ್ಕೊಂಡು ಬಂದೆ ಶೆಕೆ ಅಂದರೆ ಶೆಕೆ ಹಾಗೆ ನಮ್ಮ ಗಾರ್ಡನ್ದು ಇವತ್ತು ಒಂದು ಹಾಗಲಕಾಯಿ ಸಿಕ್ಕಿದೆ ಮೊನ್ನೆ ಒಂದು ಹಾಗಲಕಾಯಿ ಸಿಕ್ಕಿತ್ತು ಇವತ್ತೊಂದು ಸಿಕ್ಕಿದೆ ಹಾಗೆ ಒಂದು ಮೆಣಸಿನಕಾಯಿ ಸಿಕ್ಕಿದೆ ಇದು ಮುಂದೆಗಡೆ ಗಾರ್ಡನ್ನಲ್ಲಿ ಬಿಟ್ಟಿದಂಥ ಮೆಣಸಿನಕಾಯಿ ಮತ್ತು ಹಾಗಲಕಾಯಿ ಅಲ್ಲಿ ಕಾಣಿಸ್ತಿರೋದೆ ಮುಂದೆ ಗಾರ್ಡನ್ ಬೆಳಗ್ಗೆ ಹೊತ್ತು ಹೂಗಳು ಸಿಗುತ್ತೆ ಸ್ವಲ್ಪ ಹಾಗಲಕಾಯಿ ಗಿಡ ನಾವು ಹಾಕಿದ್ದಲ್ಲ ಆದಾಗ ಅದೇ ಬೆಳ್ಕೊಂಡಿದೆ ಹೇಗೆ ಬಂತು ಅಂತಲೇ ಗೊತ್ತಿಲ್ಲ ಯಾವಾಗಲಾದರೂ ತರಕಾರಿ ಸಿಪ್ಪೆ ಪೀಲ್ ಮಾಡಿ ಅದನ್ನು ನೀರಲ್ಲಿ ಹಾಕಿ ತೊಗೊಂಡು ಹಾಕಿರ್ತೀವಿ ಅವಾಗ ಬೆಳ್ಕೊಂಡಿರ್ಬೋದು ಸೊ ಟೀ ಕುಡಿಬೇಕು ಎಷ್ಟೇ ಶೆಕೆ ಆದರೂ ಸ್ವಲ್ಪ ಟೀ ಕುಡಿಲ್ಲ ಅಂತಂದರೆ ಅದು ಗಾಡಿ ಮುಂದಕ್ಕೆ ಹೋಗಲ್ಲ ಸ್ವಲ್ಪ ಪಾತ್ರೆ ಇದೆ ರಾತ್ರಿದು ಅದು ಸ್ವಲ್ಪ ಪಾತ್ರೆ ತೊಳಿಬೇಕು ಹಾಗೆ ಟೀ ಮಾಡಬೇಕು ಜೊತೆಗೆ ತಿಂಡಿ ರೆಡಿ ಮಾಡಬೇಕು ಮನೆಯವ್ರು ಇವತ್ತು ವ್ಯಾಕ್ಸಿನೇಷನ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಇವತ್ತು ಸಿಗತ್ತಾ ಇಲ್ವಾ ಅಂತ ಸ್ನಾನ ಮಾಡ್ಕೊಂಬರ್ತಾರೆ ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಬೇಕು ಬನ್ನಿ ಇವತ್ತಿನ ದಿನ ಹೇಗೆಲ್ಲ ನಡೆಯುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಡಿಯರ್ ಫ್ರೆಂಡ್ಸ್ ನಿನ್ನೆ ಯಾವುದೇ ವೀಡಿಯೋ ನಾನು ಹಾಕೋಕ್ಕಾಗಲಿಲ್ಲ ಐ ಆಮ್ ರಿಯಲಿ ಸಾರಿ ಇದಕ್ಕೆ ರೀಸನ್ ಏನು ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೋವಿಡ್ ಅಥವಾ ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ತೀನಿ ನಿಮ್ಮ ಮನಸ್ಸನ್ನು ಸಮಾಧಾನ ಪಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಪ್ರತಿದಿನ ವೀಡಿಯೋ ಹಾಕಬೇಕು ಅಂತ ಹೇಗಾದ್ರೂ ಸರಿ ಅದೆಷ್ಟು ತರ ಸರಿ 8 ಗಂಟೆ 9 ಗಂಟೆ ರಾತ್ರಿವರೆಗೂ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೆ ಸೊ ನಿನ್ನೆ ಯಾಕೂ ನನಗೆ ಮನಸ್ಸಾಗಲಿಲ್ಲ ಎಡಿಟ್ ಮಾಡೋಕ್ಕಷ್ಟೇ ಎಲ್ಲ ಪೋಸ್ಟ್ ಮಾಡಲಿಕ್ಕೂ ನನಗೆ ಮನಸ್ಸಾಗಲಿಲ್ಲ ರೀಸನ್ ಏನಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯ ಎಷ್ಟೋ ಜನಕ್ಕೆ ಕೋವಿಡ್ ಪಾಸಿಟಿವ್ ಆಗಿದೆ ಹಾಗೆ ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಇದ್ಕೊಂಡು ಏನು ಬೆಡ್ ಮೇಲೆ ಮಲ್ಕೊಂಡು ವೀಡಿಯೋ ನೋಡ್ತೀವಿ ಅಂತ ಹೇಳ್ತಾರೆ ಹಾಗೆ ನೀವು ನಕ್ಕರೆ ನಮಗೆ ಒಂದು ಸಂತೋಷ ಆಗುತ್ತೆ ನೀವು ನಂಗೆ ನಗ್ತಾ ಇರಿ ಅಂತ ನೀವು ನಮಗೆ ಹರಿಸ್ತೀರಾ ನೀವು ನೋವಲ್ಲಿ ಇದ್ಕೊಂಡು ನಮ್ಮನ್ನು ಹರಿಸ್ತೀರಾ ಹಾಗೆ ನಮ್ಮ ಒಂದು ಸಂಸಾರ ನನಗೆ ಸಾಕಾಗೋಗಿದೆ ನಿಮ್ಮ ಫ್ಯಾಮಿಲಿ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತೆಲ್ಲ ಹೇಳಿದ್ದೀರಾ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ಓದಬೇಕಾದ್ರೆ ಆದರೆ ಈ ಕೋವಿಡ್ಗೆ ತುತ್ತಾಗಿರುವಂಥ ಎಷ್ಟೋ ಜನ ಅವ್ರವ್ರ ಫ್ಯಾಮಿಲಿನಲ್ಲಿ ನಮ್ಮನ್ನು ನಮ್ಮ ಮನೇಲಿ ಇವ್ರನ್ನ ಕಳ್ಕೊಂಡ್ವಿ ಇವ್ರನ್ನ ಕಳ್ಕೊಂಡ್ವಿ ನಮ್ಮ ಹತ್ತಿರದವ್ರನ್ನ ಕಳ್ಕೊಂಡ್ವಿ ಅಂತ ಕೇಳಿದಾಗ
ಒಂದು ತುಂಬ ನೋವಾಗ್ತಿತ್ತು. ಯಾಕೆ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿರೋಂಥ ಎಷ್ಟೋ ಜನಕ್ಕೆ ಈಗ ಪಾಸಿಟಿವ್ ಆಗಿದೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಇದೆಲ್ಲನೂ ನೋಡಿ ತುಂಬ ಮನಸ್ಸು ಭಾರ ಅನ್ನಿಸ್ತು. ಸೊ ಎಲ್ಲ ಒಂದು ಕಡೆ ತುಂಬ ಬೇಜಾರಾಯಿತು ಕೂಡ ನಿನ್ನ ಮನಸ್ಸಿಗೆ, ಹಾಗಾಗಿ ನಿನ್ನ ವೀಡಿಯೋ ನಾನು ಪೋಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನಮ್ಮ ಒಂದು ವೀಡಿಯೋ ನಿಮಗೆ ಖುಷಿ ಕೊಡ್ತಿದೆ, ನಮ್ಮ ಮಲಗೋ ಟೈಮಲ್ಲಾದರೂ ಸರಿ ನಿಮ್ಮ ವೀಡಿಯೋ ನೋಡಿದಾಗ ನಂಗೆ ಸಮಾಧಾನ ಆಗುತ್ತೆ, ನಿದ್ದೆ ಬರುತ್ತೆ ಅಂತೆಲ್ಲ ಹೇಳಿದಾಗ ಖಂಡಿತ ನಾನು ಈ ವೀಡಿಯೋನ ನಾನು ಸ್ಟಾಪ್ ಮಾಡಬಾರ್ದು, ಪ್ರತಿದಿನ ಹಾಕಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಹಾಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನಿಮ್ಮ ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ. ಒಬ್ರಿಗೆ ಬಂದರೆ ಮನೇಲಿ ಎಲ್ಲರಿಗೂ ತಂದಿಡುವಂಥ ಇದು ಒಂದು ಏನು ಕೆಟ್ಟ ಒಂದು ಕಾಯಿಲೆ ಇದು. ಸೊ ಪ್ಲೀಸ್ ಟೇಕ್ ಕೇರ್ ಮೈ ಡಿಯರ್ ಫ್ರೆಂಡ್ಸ್. ಇದನ್ನೇ ಹೇಳೋದು ಬಹುಶಃ ಪ್ಲ್ಯಾನ್ ಟು ಪ್ಲೇಟ್ ರೆಸಿಪಿ ಅಂತ. ಆಗಸ್ಟ್ ಕಿತ್ಕೊಂಡು ಬಂದ ತಕ್ಷಣವೇ ಅದನ್ನು ಚಿಪ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಮನೆಯವರಿಗೆ ತಿನ್ಲಿಕ್ಕೆ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಹಿ ಇದೆಯಾ ನೋಡಿ, ಕಹಿ ಇದೆಯಾ ನೋಡಿ, ಇನ್ನೂ ದೊಡ್ಡದಾಗುತ್ತೆ. ಬೀಜ ನಾನು ಕಟ್ ಮಾಡಿಲ್ಲ, ಹಂಗಂಗೆ ಹಂಗೆ ಕಟ್ ಮಾಡಿದ್ದೀನಿ ಅಷ್ಟೆ, ತೆಗ್ದಿಲ್ಲ ಬೀಜ. ಎಳೆ ಬೀಜ ತುಂಬ ಬಲ್ತ್ಬಿಟ್ರೆ ಕಹಿ ಜಾಸ್ತಿ ಅಲ್ವಾ? ಅದು ಹೋಗ್ಬೇಕು ಬಡಿಗೆ. ಇವತ್ತು ಹೋಗ್ತೀರಾ ವ್ಯಾಕ್ಸಿನೇಷನ್ಗೆ? ಮನೆಯವರು ಸ್ನಾನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಆದರೆ ಹರ್ಷಿದ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಹರ್ಷಿತ್ ಇನ್ನೂ ಬ್ರೇಕ್ಫಾಸ್ಟ್ ಮುಗಿಸಿಲ್ಲ, ಅವನಿಗೋಸ್ಕರ ಅವನೇ ಒಂದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೋತೇನೆ, ಅದು ನೂಡಲ್ಸ್. ಮನ್ಸಿಗೆ ಬೇಜಾರಾಗಿದ್ದರಿಂದ ಇವತ್ತು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಯಾವುದಾದ್ರು ಒಂದು ಸ್ಟ್ರೀಟ್ ಸೈಡ್ ಫುಡ್ಡನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಆ ರೆಸಿಪಿ ಇವತ್ತು ನಾನು ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸುಮಾರು 1 ಕಪ್ಪಷ್ಟು ಬೆಚ್ಚಿಗಿರೋಂಥ ಹಾಲು, ಅದಕ್ಕೆ 2 ಸ್ಪೂನಷ್ಟು ಸಕ್ಕರೆ, ಅದೇ ಸ್ಪೂನ್ ಅಳತೆನಲ್ಲೇ 1.5 ಟೀಸ್ಪೂನಷ್ಟು ಡ್ರೈ ಈಸ್ಟ್ ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಮಾಡಿದ್ರೆ ಮಾಡುವಂಥ ನಾವು ರೆಸಿಪಿ ಏನು ಮಾಡ್ತೀವಿ, ಅದು ಬನ್ ಮಾಡ್ತಿರೋದ್ರಿಂದ ಸಾಫ್ಟಾಗಿ ಬರುತ್ತೆ. ಸೊ ಹಾಲಿಲ್ಲ ಅಂತಂದರೆ ಸ್ವಲ್ಪ ಬೆಚ್ಚಿಗಿರೋಂಥ ನೀರು ಹಾಕ್ಕೊಂಡು ಕೂಡ ನಾವು ಮಾಡ್ಕೋಬೋದು. 5 ನಿಮಿಷ ಬಿಟ್ಟ ನಂತರ ನಾನು ಇದಕ್ಕೆ 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಹಾಗೆ ಉಪ್ಪು 1/2 ಸ್ಪೂನಷ್ಟು ಉಪ್ಪು, 1 ಕಪ್ಪಷ್ಟು ಹಾಲಿಗೆ ಸುಮಾರು 3 ಕಪ್ಪಷ್ಟು ಮೈದಾ ಹಿಟ್ಟು ಬೇಕಾಗುತ್ತೆ. ಸೊ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಬೆಚ್ಚಿಗಿರುವಂಥ ಹಾಲನ್ನೇ ಉಪಯೋಗಿಸ್ಕೋಬೇಕು. ಈಸ್ಟ್ ಮತ್ತು ಸಕ್ಕರೆ ಎಲ್ಲ ಚೆನ್ನಾಗಿ ಅದರಲ್ಲಿ ಹೊಂದ್ಕೊಂಡ ನಂತರ ನಾವು ಅದಕ್ಕೆ ಎಣ್ಣೆ ಉಪ್ಪು ಮತ್ತು ಮೈದಾ ಹಿಟ್ಟು ಹಾಕಿ ಕಲಸ್ಕೋಬೇಕು. ಮೊದಲಿಗೆ ನಮಗಿದು ಕೈ ಗಂಟತ್ತೆ ಅನಿಸುತ್ತೆ, ಸೊ ಕಲಿಸ್ತಾ ಹೋದಂಗೆಲ್ಲ ಈ ರೀತಿ ಆಗುತ್ತೆ. ಚೆನ್ನಾಗಿ ನಾವು ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದಿದಾಗ ಈ ರೀತಿ ಆಗುತ್ತೆ. ಈ ರೀತಿಯೇ ನಮಗೆ ಬೇಕು. ಇನ್ನೂ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಬಿಟ್ರೆ ನಾವು ಮಾಡುವಂಥ ಬನ್ ಅಥವಾ ಬ್ರೆಡ್ ಏನೇ ಮಾಡಿದ್ರೂ ಕೂಡ ತುಂಬ ಗಟ್ಟಿಯಾಗುತ್ತೆ. ಗೂಡು ಗೂಡಾಗಿ ನಮಗೆ ಬರಬೇಕು ಬನ್ ಅಂತ ಅನಿಸಿದ್ರೆ ಸ್ವಲ್ಪ ಈ ರೀತಿಯೇ ಕಲಿಸ್ಕೋಬೇಕು, ಸ್ಟಿಕಿ ಆಗಿರೋ ಹಾಗೆ. ತುಂಬ ತೆಳುವನ್ಸಿದೆ ಅಂತಂದರೆ ಇನ್ನು ಸ್ವಲ್ಪ ಮೈದಾ ಹಿಟ್ಟು ನೀವು ಮಿಕ್ಸ್ ಮಾಡ್ಕೋಬೋದು, ಆದರೆ ಕನ್ಸಿಸ್ಟೆನ್ಸಿ ಮಾತ್ರ ಇದೇ ರೀತಿ ಇರಬೇಕು. ಮೇಲಿಂದ ಒಂಚೂರು ಎಣ್ಣೆ ಹಚ್ಚಿ ಮುಚ್ಚಿಟ್ಬಿಡೋಣ. 1 ಗಂಟೆ ನಾವು ಇದನ್ನು ಬಿಟ್ಟು ನಂತರ ನಾವು ಬನ್ ಮಾಡ್ಕೋಬೋದು. ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾವು ಮಾಡ್ತಿರೋದು ಇವತ್ತು ಪಾವ್ ಭಾಜಿ, ಅಥವಾ ಪಾವ್ ನಾವು ಮಾಡೋಕ್ಕಾಗಿಲ್ಲ ಅಂದರೆ ಬನ್ ಮಾಡ್ಕೊಂಡು ಅದ್ರ ಜೊತೆಗೆ ಭಾಜಿ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ತರಕಾರಿಗಳನ್ನು ಉಪಯೋಗಿಸ್ಕೊಂಡಿರೋದ್ರಿಂದ ಒಂದು ಹೆಲ್ದಿ ಕೂಡ, ಹೊಟ್ಟೆ ಫುಲ್ ಅನಿಸುತ್ತೆ ಇದನ್ನು ನಾವು ತಿಂದಾಗ. ಸೊ ಈ ಥರ ಎಲ್ಲ ತರಕಾರಿಗಳನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಆದಷ್ಟು ತರಕಾರಿಗಳನ್ನು ಹಾಕಿ ನಾವಿವತ್ತು ಭಾಜಿ ಮಾಡ್ಕೋಬೋದು. 2 ಆಲೂಗಡ್ಡೆ ಇದೆ, 1/2ದಷ್ಟು ನಾನಿಲ್ಲಿ ಬೀಟ್ರೂಟ್ ತೊಗೊಂಡಿದ್ದೀನಿ, ದೊಡ್ಡ ಬೀಟ್ರೂಟ್ ಆಗಿದ್ದರಿಂದ. ಇದು ಹಾಕ್ತಿರೋದು ನಾವು ಕಲರ್ಗೋಸ್ಕರ ಅಷ್ಟೇ, ಹೆಲ್ದಿ ಕೂಡ ಆಗಿರುತ್ತೆ ಎಲ್ಲ ತರಕಾರಿ ಸೇರಿಸ್ಕೊಂಡು ಮಾಡಿರೋದ್ರಿಂದ. ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕ್ಕೋಬೋದು, ನನ್ನ ಹತ್ರ ಕ್ಯಾರೆಟ್ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಂಡಿದ್ದೀನಿ. ಏನೇನೆಲ್ಲ ತರಕಾರಿ ಇದೆ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. 2 ಆಲೂಗಡ್ಡೆ ಇದೆ, 1 ಸಣ್ಣ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಹಾಗೆ 1/2ದಷ್ಟು ಬೀಟ್ರೂಟ್ ತೊಗೊಂಡಿದ್ದೀನಿ. ಚಿಕ್ಕ ಬೀಟ್ರೂಟ್ ಆದರೆ 1 ಬೀಟ್ರೂಟ್ ನಾವು ತೊಗೋಬೋದು. ಹಾಗೆ 1 ಕಪ್ಪಷ್ಟು ಫ್ರೋಝನ್ ಪೀಸ್ ಅಂದರೆ ಬಟಾಣಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಇದೆ, 4 ಟೊಮೆಟೋ ಇದೆ, 4 ಅಥವಾ 5 ಟೊಮೆಟೋ ನಾವು ಉಪಯೋಗಿಸ್ಕೋಬೋದು. ಇದಿಷ್ಟನ್ನು ಸೇರಿಸಿ ಭಾಜಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೋತಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿಕೊಂಡು ನಂತರ ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೋದು. ಹಾಗೆ ಒಗ್ಗರಣೆಗೋಸ್ಕರ ಸುಮಾರು ಇಲ್ಲಿ 2 ಈರುಳ್ಳಿನ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ನಾವು ಸಪ್ರೇಟಾಗಿ ಕಟ್ ಮಾಡಿಟ್ಕೊಳ್ಳೋಣ.
ಇದೆರಡನ್ನು ನಾವು ಕುಕ್ಕರಲ್ಲಿ ಹಾಕೋದು ಬೇಡ, ನಂತರ ನಾವು ಒಗ್ಗರಣೆ ಮಾಡುವಾಗ ಉಪಯೋಗಿಸ್ಕೋಬೋದು. ಈರುಳ್ಳಿ ಕ್ಯಾಪ್ಸಿಕಮ್ ಎರಡನ್ನು ಬಿಟ್ಟು ಎಲ್ಲ ತರಕಾರಿಗಳನ್ನು ಕುಕ್ಕರಲ್ಲಿ ಹಾಕಿದ್ದೀನಿ. ರುಚಿಗೆ ಬೇಕಾಗೋಷ್ಟು ಉಪ್ಪು ಹಾಕಿ ತರಕಾರಿ ಮುಳುಗೋಷ್ಟು ಮಾತ್ರ ನಾವು ನೀರು ಹಾಕೋಬೇಕು. ನಿಮ್ಮ ಹತ್ರ ಇನ್ನು ಕಾಲಿಫ್ಲವರ್ ಇದ್ದರೆ, ಕ್ಯಾರೆಟ್ ಇದ್ದರೆ, ಇದನ್ನೆಲ್ಲ ತರಕಾರಿಗಳನ್ನ ಉಪಯೋಗಿಸ್ಕೊಂಡಷ್ಟು ಇನ್ನೂ ಚೆನ್ನಾಗಿರುತ್ತೆ. ಮಕ್ಳಿಗೆ ತರಕಾರಿ ತಿನ್ನಿಸ್ಬೇಕು ಅಂದರೆ ಇದೊಂದು ಗುಡ್ ಐಡಿಯಾ ಅಂತಲೇ ಹೇಳ್ಬೋದು. ನೀರು ಮಾತ್ರ ಜಾಸ್ತಿ ಉಪಯೋಗಿಸ್ಕೋಬಾರ್ದು, ತರಕಾರಿ ಮುಳುಗೋಷ್ಟು ಮಾತ್ರ ನೀರು ಹಾಕೋಬೇಕು. ಹಾಗೆ ಒಂದು ಹಿಡಿಯಷ್ಟು ನಾನು ಈರುಳ್ಳಿನ ಇದಕ್ಕೆ ಸೇರಿಸಿದ್ದೀನಿ. ಇನ್ನು ಉಳಿದಿರೋಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ನಾವು ಆಮೇಲೆ ಉಪಯೋಗಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ ಸುಮಾರು 4-5 ವಿಸಿಲ್ ನಾವು ಇದನ್ನು ಕೂಗಿಸ್ಕೋಬೇಕು. ಬಂದ್ ಮಾಡಲಿಕ್ಕೋಸ್ಕರ ಕಲಸಿಟ್ಟಿರೋಂಥ ಡೋ 1 ಗಂಟೆ ನಂತರ ಈ ರೀತಿ ಆಗಿರುತ್ತೆ. ನಾವು ಕಲಸಿಟ್ಟಿರುವಂಥ ಡೋ ಡಬಲ್ ಸೈಜಲ್ಲಿ ಆಗಿರುತ್ತೆ. ಆ ನಂತರ ನಾವು ಮತ್ತೆ ಬಂದ್ ಮಾಡೋದಕ್ಕೆ ಮುಂಚೆ ಮತ್ತೊಂದು ಸತಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಸೊ ಎಷ್ಟು ಚೆನ್ನಾಗಿದು ರೈಸ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ನಮಗೆ ಬನ್ ಕೂಡ ಅದೇ ರೀತಿ ಉಬ್ಬಿ ಬರುತ್ತೆ. ಹಾಗೆ ಸಾಫ್ಟಾಗಿರುವಂಥ ಬನ್ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಬೇಕ್ರಿಗಿಂತಲೂ ನಾವು ಚೆನ್ನಾಗಿ ಮಾಡ್ಕೋಬೋದು. ಖಂಡಿತ ಈ ರೆಸಿಪಿ ಖಂಡಿತ ನೀವು ಟ್ರೈ ಮಾಡಿ. ಮತ್ತೊಂದು ಸತಿ ಇದನ್ನು ನಾದ್ಕೋತಾ ಇದ್ದೀನಿ. ಪ್ಲ್ಯಾಟ್ಫಾರ್ಮ್ ಮೇಲೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಕೈಗೆ ಒಂಚೂರು ಎಣ್ಣೆ ಹಚ್ಕೋಬೋದು ಅಥವಾ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಇದನ್ನು ನಾದ್ಕೊಂಬೇಡ. ಮತ್ತೊಂದು ಸತಿ ನಾದಿ ಇದನ್ನು ಉಂಡೆಗಳನ್ನು ಮಾಡಿಟ್ಮೇಲೆ ಕೂಡ ಇದು ರೈಸ್ ಆಗ್ತಾನೆ ಇರುತ್ತೆ. ಸೊ ದಟ್ ನಾವು ಇಲ್ಲಿ ಈಸ್ಟ್ ಉಪಯೋಗಿಸಿರೋದ್ರಿಂದ ತುಂಬ ಹೊತ್ತು ನಾವು ಇದನ್ನು ಇಡೋಕ್ಕೂ ಸಾಧ್ಯ ಇಲ್ಲ. ಇಮ್ಮಿಡಿಯೇಟಾಗಿ ಇದನ್ನು ಬೇಕ್ ಮಾಡಬೇಕಾಗತ್ತೆ. ಮೈಕ್ರೋವೇವಲ್ಲಿ ನಾನು ಇದನ್ನು ಇವತ್ತು ಬೇಕ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇದೆಲ್ಲ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಟ್ಕೊಂಬಿಟ್ಟು ನಂತರ ನಾವಿದನ್ನು 180 ಡಿಗ್ರಿನಲ್ಲಿ ನಾವಿದನ್ನು ಬೇಕ್ ಮಾಡ್ಕೋಬೋದು. ಇದೇ ಡೋ ಉಪಯೋಗಿಸ್ಕೊಂಡು ನಾವು ಬನ್ ಮಾಡ್ಬೋದು, ಬ್ರೆಡ್ ಮಾಡ್ಬೋದು, ಹಾಗೆ ಪಿಜ್ಜಾ ಮಾಡ್ಬೋದು, ಸಾಕಷ್ಟು ಬೇಕಿಂಗಿಗೆ ಉಪಯೋಗಿಸ್ಕೋಬೋದು. ಸೊ ಇವತ್ತು ನಾನು ಬನ್ಸ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದರಿಂದ ಇಲ್ಲೆಲ್ಲ ಒಂದು ಸ್ಮಾಲ್ ಸ್ಮಾಲ್ ಬನ್ಸ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿಂಗ್ ಟ್ರೇನಲ್ಲಿ ಇದನ್ನು ಹಾಕಿ 10 ನಿಮಿಷ ಮತ್ತೆ ಮುಚ್ಚಿಟ್ಬೇಡ. 10 ನಿಮಿಷದ ನಂತರ ಮತ್ತೆ ಇದು ರೈಸ್ ಆಗಿರುತ್ತೆ. ಸೊ ಉಳಿದಿರೋಂಥ ಡೋನ ಈ ರೀತಿ ಮಫಿನ್ ಮೌಲ್ಡ್ಸಲ್ಲಿ ಕೂಡ ಹಾಕಿ ನಾವು ಬೇಕ್ ಮಾಡ್ಕೋಬೋದು. ಶೇಪ್ ಯಾವ ಥರ ಇರುತ್ತೋ ಅದೇ ರೀತಿ ನಮಗೆ ಶೇಪಲ್ಲಿ ಕೂಡ ಬರುತ್ತೆ. 10 ನಿಮಿಷ ಮುಚ್ಚಿಟ್ಟ ನಂತರ ನಾನು ಇದಕ್ಕೆ ಮಿಲ್ಕ್ ವಾಶ್ ಮಾಡ್ತಿದ್ದೀನಿ. ಬೇಕಿಂಗಿಗೆ ಇಡೋಕ್ಕೆ ಮುಂಚೆ ನಾವು ಮಿಲ್ಕ್ ವಾಶ್ ಮಾಡೋದ್ರಿಂದ ಬೇಕಾದಮೇಲೆ ಒಳ್ಳೆ ಕಲರ್ ಕಾಣಿಸುತ್ತೆ ನಮಗಿದು. ಸೊ ಒಂದು ಗೋಲ್ಡನ್ ಕಲರ್ ಬರುತ್ತೆ. ಒಂದಕ್ಕೆ ಮಾತ್ರ ಮೇಲಿಂದ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ನೋಡಲಿಕ್ಕೆ ನಮಗೆ ಬರ್ಗರ್ ಬನ್ ಏನಿರುತ್ತೆ ಆ ರೀತಿ ಕಾಣಿಸುತ್ತೆ. ಪ್ರೀಹೀಟ್ ಆಗಿರುವಂಥ ಅವನಲ್ಲಿ 25 ನಿಮಿಷ ಬೇಕ್ ಮಾಡಿ ತೆಗೆದ ನಂತರ ಈ ರೀತಿ ಇರುತ್ತೆ. ಬಿಸಿ ಇರುವಾಗಲೇ ಬೆಣ್ಣೆ ಹಚ್ಚಿಬಿಡಬೇಕು, ಆಗ ಶೈನ್ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ ನಮಗೆ ಬಿಸಿ ಇರುವಾಗ. ಒದ್ದೆ ಬಟ್ಟೆ ಮುಚ್ಚಿಟ್ಟು 10 ನಿಮಿಷದ ನಂತರ ನಾವು ಸರ್ವ್ ಮಾಡ್ಬೋದು. ಆ ಟೈಮಲ್ಲಿ ಇದು ಮತ್ತೆ ಸಾಫ್ಟಾಗಿರುವಂಥ ಬನ್ ರೆಡಿ ಆಗಿರುತ್ತೆ. ಒಂದು ಟ್ರೈ ತೆಗೆದ ನಂತರ ಮತ್ತೊಂದು ಟ್ರೈ ಇಟ್ಟಿದ್ದೀನಿ. ಸೊ 20-25 ನಿಮಿಷ ಮ್ಯಾಕ್ಸಿಮಮ್ ಟೈಮ್ ನಮಗಿದು ಬೇಕಾಗಲಿಕ್ಕೆ ಸಮಯ ತೊಗೊಳುತ್ತೆ. ಒದ್ದೆ ಬಟ್ಟೆ ಮುಚ್ಚಿಟ್ಟು 10 ನಿಮಿಷದ ಬಿಟ್ಟ ನಂತರ ನಾವು ಇದನ್ನು ಸರ್ವ್ ಮಾಡ್ತಿರುವಾಗ ನೋಡಿ ಎಷ್ಟು ಸಾಫ್ಟಾಗಿದೆ ಗೊತ್ತಾ, ತುಂಬ ಚೆನ್ನಾಗಾಗುತ್ತೆ. ಸೊ ಸ್ಮಾಲ್ ಸ್ಮಾಲ್ ಬನ್ಸ್ ಕ್ಯೂಟಾಗೂ ಕಾಣಿಸ್ತಿದೆ, ನೋಡಲಿಕ್ಕೂ ಚೆನ್ನಾಗಿದೆ, ತಿನ್ನಲಿಕ್ಕೂ ಚೆನ್ನಾಗಿದೆ. ಬನ್ ರೆಡಿ ಇದೆ, ಭಾಜಿಗೆ ರೆಡಿ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ರೆಡಿ ಇದೆ. ಬಿಸಿ ಇರುವಾಗಲೇ ನಾವು ಲಿಡ್ ಓಪನ್ ಮಾಡಿದ ತಕ್ಷಣವೇ ಚೆನ್ನಾಗಿ ಮ್ಯಾಷರಿಂದ ಈ ರೀತಿ ಮಾಡಿಕೊಂಡ್ರೆ ನುಣ್ಣಗಾಗುತ್ತೆ. ಮ್ಯಾಷರ್ ಇಲ್ಲ ಅಂತಂದರೆ ಸೌಟಿಂದ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಸಾಕು, ನುಣ್ಣಗಾಗುತ್ತೆ. ಒಗ್ಗರಣೆಗೋಸ್ಕರ ಫಸ್ಟ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಂಡ್ರೆ ಭಾಜಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಿ ಕೂಡ ಮಾಡ್ಕೋಬೋದು, ಬೆಣ್ಣೆ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೆಣ್ಣೆ ಎಲ್ಲ ಕರಗಿದ ನಂತರ ಈರುಳ್ಳಿ ಹಾಕಿದ್ದೀನಿ. ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಇದನ್ನು ಬೇಯಿಸ್ಕೋಬಾರ್ದು, ಸ್ವಲ್ಪ ಲೈಟಾಗಿದ್ದು ಸ್ವೆಟ್ ಆಗ್ತಿದೆ ಅಂದರೆ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಬರ್ತಿದೆ ಅಂದ ತಕ್ಷಣ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೋದು. ಸುಮಾರು 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಹಸಿ ವಾಸನೆ ಎಲ್ಲ ಹೋದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಅಂದರೆ ದೊಡ್ಡ ಮೆಣಸಿನಕಾಯಿ. ಕೆಂಪದಿಲ್ಲ ಅಂತಂದರೆ ಹಸಿರಿಗಿರುವಂಥ ಕ್ಯಾಪ್ಸಿಕಮ್ನ ಕೂಡ ಸೇರಿಸ್ಕೋಬೋದು. ಇದೆಲ್ಲ ಹಾಕಿ ಒಂದು 5 ನಿಮಿಷ ನಾವು ಇದನ್ನು ಮುಚ್ಚಿಟ್ಬೇಡ. ಇದೆಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಹಾಗೆ 2 ಸ್ಪೂನಷ್ಟು ಪಾವ್ ಭಾಜಿ ಮಸಾಲ.
ಹಾಗೆ ಅರ್ಧ ಸ್ಪೂನಷ್ಟು ಕಸೂರಿ ಮೇತಿ. ಪಾವ್ ಭಾಜಿ ಮಸಾಲ ಇಲ್ಲ ಅಂತಂದರೆ ಇದಕ್ಕೆ ರುಚಿ ಬರೋದೂ ಇಲ್ಲ. ಮೇಯ್ನಾಗಿ ನಮಗೆ ಬೇಕಾಗಿರೋದೆ ಪಾವ್ ಭಾಜಿ ಮಸಾಲ. ಖಾರಕ್ಕೋಸ್ಕರ ನಾನು ಇಲ್ಲಿ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಹಾಗೆ ಫ್ಲೇವರ್ಗೋಸ್ಕರ ಕಸೂರಿ ಮೇತಿ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಆ ಮಸಾಲ ಎಲ್ಲ ಕುದಿಸ್ಕೊಂಡ ನಂತರ ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿ ಹಾಕಿದ್ದೀನಿ. ನಮಗಿಲ್ಲೂ ತರಕಾರಿಗಳು ಕಾಣಿಸ್ತಾ ಇದೆ ಅನಿಸಿದ್ರೆ ಇನ್ನು ಸ್ವಲ್ಪ ಇದನ್ನು ಮ್ಯಾಶರಿಂದ ಈ ರೀತಿ ಮಾಡ್ಕೋಬೋದು. ಮಕ್ಕಳಿಗೆ ಎಲ್ಲೂ ಹುಡುಕ್ಲಿಕ್ಕೂ ಸಾಧ್ಯ ಆಗೋಲ್ಲ ಏನೇನು ತರಕಾರಿ ಹಾಕಿದರೆ ಅಂತ. ಆ ರೀತಿ ಈ ಒಂದು ಏನು ಭಾಜಿ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ತರಕಾರಿ ಸೇರಿರೋದ್ರಿಂದ ಮಕ್ಕಳಿಗೆ ತರಕಾರಿ ತಿನ್ನಿಸೋದಕ್ಕೆ ಇದೊಂದು ನಿಜವಾಗ್ಲೂ ಒಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು. ಇದೆಲ್ಲ 5 ನಿಮಿಷ ಕುದಿಸ್ಕೊಂಡ ನಂತರ ಲಾಸ್ಟಲ್ಲಿ 1 ಟೀಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ, ಹಾಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು. ಕಲರ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೀಟ್ರೂಟ್ ಹಾಕಿರೋದ್ರಿಂದ ಈ ಕಲರ್ ಇದೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸ್ಟ್ರೀಟ್ ಸೈಡಲ್ಲಿ ನಾವು ತಿಂತಾ ಇದ್ದೀವಿ ಅಂತನೋ ಫೀಲ್ ಅಂತೂ ಖಂಡಿತ ಬರುತ್ತೆ. ಲಾಸ್ಟಲ್ಲಿ ಒಂದು 1/2 ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನನ್ನ ಹತ್ರ ನಿಂಬೆಹಣ್ಣು ಖಾಲಿ ಆಗಿರೋದ್ರಿಂದ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಬೆಣ್ಣೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಸರ್ವ್ ಮಾಡೋದು ಕೂಡ ನಾವು ಸ್ಟ್ರೀಟ್ ಸೈಡಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೆಂಚು ಬಿಸಿ ಮಾಡಿ ಅದರ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನಾವು ಮಾಡಿಟ್ಕೊಂಡಿರುವಂಥ ಮಸಾಲ ಹಾಕಿ ನಂತರ ನಾವು ಬನ್ನನ್ನು ಅಥವಾ ಬ್ರೆಡ್ ನೀವು ಹೊರಗಡೆ ತಂದರೆ ಬ್ರೆಡ್ನೇ ಕೂಡ ಇದೇ ರೀತಿ ಬಳಸ್ಕೋಬೋದು. ಬೆಣ್ಣೆ ಹಾಗೆ ಪಾವ್ ಭಾಜಿ ಮಸಾಲ ಇದೆಲ್ಲ ಇಲ್ಲಿ ಹಾಕಿರೋದ್ರಿಂದ ಅದ್ರ ಜೊತೆಗೆ ಈ ಬನ್ ಅಥವಾ ಈ ಬ್ರೆಡ್ಡನ್ನು ಹೊರಳಿಸ್ಬಿಟ್ಟು ನಂತರ ನಾವು ಸರ್ವ್ ಮಾಡಿದ್ರೆ ಆ ಟೇಸ್ಟ್ ಇದರಲ್ಲೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಅಂತೂ ಮಸ್ತ್ ಅಂತಲೇ ಹೇಳ್ಬೋದು. ನಾವು ನಿಜಕ್ಕೂ ಒಂದು ಸ್ಟ್ರೀಟ್ ಸೈಡ್ ಫುಡ್ಡನ್ನು ಎಂಜಾಯ್ ಮಾಡಬೇಕು, ಅದರಲ್ಲೂ ಫ್ಯಾಮಿಲಿ ಜೊತೆಗೆ ಒಂದು ಹೆಲ್ದಿ ವೇನಲ್ಲಿ ಅಂತಂದರೆ ಖಂಡಿತ ನೀವು ಇದನ್ನು ಟ್ರೈ ಮಾಡಬೇಕು. ಸರ್ವ್ ಮಾಡುವಾಗ ಕೂಡ ಸ್ವಲ್ಪ ಬೆಣ್ಣೆ ಹಾಕೋಣ, ಹಾಗೆ ಮೇಲಿಂದ ಸ್ವಲ್ಪ ಈರುಳ್ಳಿ ಹಾಗೆ ನಿಂಬೆಹಣ್ಣು ಇದೆಲ್ಲ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಖಂಡಿತ ಈ 2 ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಜೊತೆಗೆ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವುದೇ ನೋವಿದ್ರೂ ಮರ್ತು ಹೋಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಎಂಜಾಯ್ ಮಾಡ್ತಾ ಇದ್ರೆ. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತೊಂದು ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಸೇಫ್ ಆಗಿರಿ, ಹುಷಾರಾಗಿರಿ, ಆರೋಗ್ಯವಾಗಿರಿ, ಹ್ಯಾಪಿಯಾಗಿರಿ. ಏನೇ ನೋವಿದ್ರು ಖಂಡಿತ ಫ್ಯಾಮಿಲಿ ಜೊತೆಗೆ ಈ ಥರದ್ದೆಲ್ಲ ತಿಂಡಿ ಮಾಡ್ತಾ ಎಂಜಾಯ್ ಮಾಡ್ತಾ ನೋವನ್ನೆಲ್ಲ ಮರೀರಿ. ಹೋಗ್ಬರ್ಲಾ.